ತುಂಬ ಖುಷಿ. ಹೇಳ್ಕೊಳ್ಳೋಕೆ ಆಗದೇ ಇರೋಂಥ ಒಂದು ಖುಷಿ, ಯಾಕಂದರೆ ನಾವು ಮೂರುವರೆ ವರ್ಷ ಕಾದಿದ್ವಿ. ಸಿನಿಮಾ ಆಗಿತ್ತು, ಕಾರಣಾಂತರಗಳಿಂದ ರಿಲೀಸ್ ಆಗಿರಲಿಲ್ಲ, ಹಾಗಾಗಿ ಹಬ್ಬ ಲೇಟ್ ಆಗಿತ್ತು. ಲೇಟ್ ಆಗಿದ್ರೆ ಹಬ್ಬ ಡಬಲ್ ಹಬ್ಬ ಬಂದಿದೆ, ಅದು ಖುಷಿ. ಹಾಂ, ರಾಜೇಂದ್ರ ದೇಸಾಯಿ ಅನ್ನೋ ಪಾತ್ರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮ್ಮ ಸುಧೀರ್ ಸರ್ಗೆ ಹೇಳ್ತೀನಿ, ರಿಜಿಸ್ಟರ್ ಮಾಡಿ ಜನ ಇಷ್ಟಪಟ್ಟಿದ್ದಾರೆ, ಅದೊಂದು ದೊಡ್ಡ ಖುಷಿ. ಬಟ್ ಪಾತ್ರದಲ್ಲಿ ಅಲ್ಲಿ ಕಥೆಯಲ್ಲಿ ಏನಾಗುತ್ತೆ ಅನ್ನೋದು ಅದರದು ನಮ್ಮ ಕಂಟ್ರೋಲ್ ಇಲ್ಲ, ಕಥೆ ತಕ್ಕಂಗೆ ಮಾಡಿದ್ವಿ. ಬಟ್ ಕೆಟ್ಟವರು ಇರ್ತದೆ, ಏನು ಮಾಡೋಕ್ಕಾಗಲ್ಲ. ನಿಮಗೆ ತುಂಬ ಖುಷಿ ಪಾರ್ಟಿ ತುಂಬ ಇದ್ದಾವೆ, ಅದಕ್ಕೆ ಒಂದೊಂದು ಸೀನ್ ನೋಡ್ಕೊಂಡು ಹೋಗ್ತಾ ಇದ್ರು. ಹಳೆ ಸೀನ್ ಈ ಪುನಃ ಮೂರು ಸರಿ ಕೂತ್ಕೊಂಡು ನೋಡಬೇಕು, ಯಾವ್ಯಾವ ಸೀನ್ ಇಷ್ಟ ಆಗಿದೆ ಏನು. ಅದಾದ್ಮೇಲೆ ನಿಮ್ಮ ಪ್ರಶ್ನೆಗೆ ಉತ್ತರ. ಚಾಪ್ಟರ್ ಒನ್ ಇಷ್ಟ ಚಾಪ್ಟರ್ ಟೂ ಇಷ್ಟ ಆಗಿದೆ, ಎರಡರಲ್ಲೂ ನೀವು ತುಂಬ ಚೆನ್ನಾಗೇ ಕಾಣಿಸ್ಕೊತೀರ. ಚಾಪ್ಟರ್ ಒನ್ನು ನಮಗೆ ಒಂದೆರಡು ಹೆಜ್ಜೆ ಇಕ್ಕಕ್ಕೆ ಅಡುಗೆ ಮಾಡ್ಕೊಂಡಿದ್ದೆ, ಚಾಪ್ಟರ್ ಟು ಇನ್ನೊಂದೆರಡು ಹೆಜ್ಜೆ ಇಟ್ಟೆ ಮಾಡ್ಕೊಂಡಿದ್ದೆ. ಅದು ದೊಡ್ಡದು ಇದು ಚಿಕ್ಕದೊಂದು ಹೇಳ್ತಾ ಇಲ್ಲ, ಬಟ್ ಪ್ರೇಕ್ಷಕರಿಗೆ ಹೇಳ್ಬೋದು ಅಂದರೆ ಚಾಪ್ಟರ್ ಒನ್ ನೋಡ್ಕೊಂಡು ಬಂದು ಚಾಪ್ಟರ್ ಟೂ ಕೂತ್ಕೊಂಡು ಚಾಪ್ಟರ್ ಒನ್ ಚಿಕ್ಕದಾಗ ಕಾಣುತ್ತೆ, ಚಾಪ್ಟರ್ ಟೂ ಡಬಲ್ ದ. ರಾಕಿ ಬಾಯಿ ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ಅದೊಂದು ಗೂಸ್ ಬಂಪ್ಸ್. ಅವರು ಅವ್ರ ಸ್ವ್ಯಾಗ್, ಅವ್ರ ಸ್ಟೈಲು, ಅವ್ರ ಕ್ಯಾರಿ ಮಾಡೋದು, ಆ್ಯಕ್ಟಿಂಗು, ಆಮೇಲೆ ಅದು ಗಾಡ್ ಗಿಫ್ಟು, ಎಲ್ಲರಿಗೂ ಬರಲ್ಲ ಅದು. ಅಂಥದ್ದಲ್ಲಿ ಇಡೀ ಸಿನಿಮಾನ ಅವ್ರ ಶೂಟ್ ಮೇಲೆ ತೊಗೊಂಡು ಇಡೀ ಸಿನಿಮಾನ ತೊಗೊಂಡೋಗ್ತಾರೆ, ಅಲ್ಟಿಮೇಟ್ ಟ್ಯಾಲೆಂಟ್ ಅದು. ಆ ಪರಿಶ್ರಮ ಎದ್ದು ಕಾಣುತ್ತೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್.